ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ರಾಜ್ಯದಲ್ಲಿ ಸರ್ಕಾರವನ್ನು ರಚಿಸಿ ಅಧಿಕಾರವನ್ನು ನಡೆಸಿದ ಬಿಜೆಪಿಗೆ ರಾಜ್ಯದ ಒಂದಷ್ಟು ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂತಹ ಒಂದು ಜಿಲ್ಲೆ ಅಂದರೆ ಅದು ಮಂಡ್ಯ. ಇಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಸದ್ಯಕ್ಕೆ 3ನೇ ಸ್ಥಾನದಲ್ಲೇ ಉಳ್ಕೊಂಡಿದೆ. ಇನ್ನು ಈ ಬಾರಿಯ ವಿಧಾನಸಭಾ ಚುನಾವಣೆ ವೇಳೆ ನಡೆದ ಕೆಲವು ರಾಜಕೀಯಗಳು ಮಂಡ್ಯದಲ್ಲಿ ಈ ಬಾರಿಯಾದರೂ ಬಿಜೆಪಿಗೆ ತನ್ನ ಬಲವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋ ನಿರೀಕ್ಷೆಗಳು ಇತ್ತಾದರೂ ಚುನಾವಣಾ ಫಲಿತಾಂಶ ಅದೆಲ್ಲವನ್ನು ಹುಸಿಯಾಗಿಸಿದೆ. ಇನ್ನು ಮಂಡ್ಯದ ಸಂಸದೆ ಸುಮಲತಾ ಅಂಬರೀಷ್ ಕೂಡ ಚುನಾವಣೆಯ ಹೊಸ್ತಿಲಲ್ಲಿ ಬಿಜೆಪಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದು ಹಾಗೂ ಬಿಜೆಪಿಯ ಅಭ್ಯರ್ಥಿಗಳ ಪರ ಪ್ರಚಾರವನ್ನು ನಡೆಸಿದ್ದು ಈ ಬಾರಿ ಮಂಡ್ಯದಲ್ಲಿ ಒಂದೆರಡು ಕ್ಷೇತ್ರಗಳನ್ನಾದರೂ ಬಿಜೆಪಿ ಗೆಲ್ಲಬಹುದು ಅನ್ನೋ ನಿರೀಕ್ಷೆಯನ್ನು ಹುಟ್ಟಾಕಿತ್ತು. ಆದರೆ ಈ ಬಾರಿ ಬಿಜೆಪಿ ಕಳೆದ ಬಾರಿಗಿಂತಲೂ ಹೆಚ್ಚು ಮತಗಳನ್ನು ಪಡೆಯೋದು ಬಿಟ್ಟರೆ ಇದ್ದ ಒಂದು ಸ್ಥಾನವನ್ನು ಕೂಡ ಕಳ್ಕೊಂಡಿದೆ. ಹಾಗಾದರೆ ಈ ಚುನಾವಣೆಯಲ್ಲಿ ಸುಮಲತಾ ಫ್ಯಾಕ್ಟರ್ ವರ್ಕ್ ಆಗಿಲ್ವಾ? ಇದೇ ಕಾರಣದಿಂದಲೇ ಸುಮಲತಾ ಅವರ ರಾಜಕೀಯ ಜೀವನ ಮುಗಿದೇ ಹೋಗುತ್ತಾ? ಮಂಡ್ಯದಲ್ಲಿ ಮುಂದಿನ ಲೋಕಸಭಾ ಚುನಾವಣೆಗೆ ಸುಮಲತಾ ಸ್ಪರ್ಧಿಸ್ತಾರೋ ಅನ್ನೋ ಒಂದಷ್ಟು ವಿಚಾರಗಳ ಬಗ್ಗೆ ನಾವಿಲ್ಲಿ ನೋಡೋಣ. ಗೆಳೆಯರ, ಮಂಡ್ಯ ಜಿಲ್ಲೆ ಬಿಜೆಪಿಯ ಪಾಲಿಗೆ ಇನ್ನೂ ಕೂಡ ಹುಳಿದ್ರಾಕ್ಷಿಯಂತೆ ಇದೆ. ಮಂಡ್ಯದಲ್ಲಿ ಬಿಜೆಪಿಯನ್ನು ಮುನ್ನಡೆಸೋದಕ್ಕೆ ಪಕ್ಷ ಸಂಘಟನೆಗೆ ಒಬ್ಬ ಸಮರ್ಥ ನಾಯಕನಿಲ್ಲ ಅನ್ನೋದು ಇದಕ್ಕೆ ಪ್ರಮುಖ ಕಾರಣ. 2019 ನಂತರ ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ಅವರು ಬಿಜೆಪಿಯನ್ನು ಸೇರಿದಾಗ ಮಂಡ್ಯದಲ್ಲಿ ಬಿಜೆಪಿಗೆ ಒಂದಷ್ಟು ಲಾಭ ಆಗಬಹುದು ಅನ್ನೋ ನಿರೀಕ್ಷೆ ಇತ್ತು. ಹಾಗೆಯೇ ಇತ್ತೀಚೆಗೆ ಮಂಡ್ಯ ಸಂಸದೆ ಸುಮಲತಾ ಬಿಜೆಪಿಗೆ ಬೆಂಬಲವನ್ನು ಕೊಟ್ಟ ನಂತರ ಕೂಡ ಇದೇ ಭಾವನೆ ಅಲ್ಲಿ ಸೃಷ್ಟಿಯಾಗಿತ್ತು. ಇನ್ನು ಉರಿಗೌಡ ನಂಜೇಗೌಡ ವಿವಾದ ಕೂಡ ಬಿಜೆಪಿಗೆ ಒಂದಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇದ್ಯಾವುದೂ ಕೂಡ ಮಂಡ್ಯದಲ್ಲಿ ವರ್ಕೌಟ್ ಆಗಿಲ್ಲ. ಹಾಗೆ ನೋಡಿದ್ರೆ ಕಳೆದ ಲೋಕಸಭಾ ಚುನಾವಣೆ ವೇಳೆ ತನ್ನ ಕ್ಯಾಂಡಿಡೇಟ್ ಅನ್ನು ಕಣಕ್ಕಿಳಿಸದೆ ಬಿಜೆಪಿ ಸುಮಲತಾ ಅಂಬರೀಷ್ ಅವರಿಗೆ ಬೆಂಬಲವನ್ನು ಸೂಚಿಸಿತ್ತು. 2018 ಬೈ-ಎಲೆಕ್ಷನ್ನಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿದ್ದ DR ಸಿದ್ದರಾಮಯ್ಯ ಮೈತ್ರಿ ಅಭ್ಯರ್ಥಿ JDSನ LR ಶಿವರಾಮೇಗೌಡ ಎದುರು 244,404 ಮತಗಳನ್ನು ಪಡೆದಿದ್ರು. ಹೀಗಾಗಿ ಬಿಜೆಪಿ ಇಲ್ಲಿ ಬೇರು ಬಿಡ್ತಾ ಇದೆ ಅಂತ ಹೇಳಲಾಗ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಸುಮಲತಾ ಅವರು ಸ್ವಾಭಿಮಾನದ ಹೆಸರಲ್ಲಿ ಸ್ಪರ್ಧೆ ಮಾಡಿದಾಗ ಸ್ವತಃ ನರೇಂದ್ರ ಮೋದಿ ಅವರೇ ಸುಮಲತಾ ಅವರಿಗೆ ಬೆಂಬಲವನ್ನು ಸೂಚಿಸಿದ್ರು. ಆನಂತರ ಸುಮಲತಾ ಅಲ್ಲಿ ಗೆದ್ದು ಕೂಡ ಬಂದರು. ಆ ಲೋಕಸಭಾ ಚುನಾವಣೆಯಲ್ಲಿ ನಾಗಮಂಗಲ ಕ್ಷೇತ್ರವನ್ನು ಹೊರತುಪಡಿಸಿ ಮಂಡ್ಯ ಲೋಕಸಭಾ ವ್ಯಾಪ್ತಿಯ ಇನ್ನೆಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಸುಮಲತಾ ಅವರಿಗೆ ಲೀಡ್ ಸಿಕ್ಕಿತ್ತು. ಹೀಗಾಗಿ ಸಂಸದೆಯಾದ ನಂತರ ಸುಮಲತಾ ಅವರು ಕ್ಷೇತ್ರದಲ್ಲಿ ಸಾಕಷ್ಟು ಸುದ್ದಿ ಮಾಡಿದ್ರು. 2023 ಚುನಾವಣೆಯ ಹೊಸ್ತಿಲಲ್ಲಿ ಅವರು ಬಿಜೆಪಿಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಇಲ್ಲಿ ಸುಮಲತಾ ಅವರು ಯಾವ ಪಕ್ಷವನ್ನು ಸೇರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಕನ್ಫ್ಯೂಷನ್ ಅಲ್ಲಿದ್ರು. ಅವರ ಗೆಲುವಿಗೆ ಕಾಂಗ್ರೆಸ್ ಪಕ್ಷದ ನಾಯಕರು ಕಾರಣ ಆಗಿದ್ರು. ಅಲ್ಲದೆ ಸುಮಲತಾ ಬೆಂಬಲಿಗರು ಕೂಡ ಸುಮಲತಾ ಅವರು ಕಾಂಗ್ರೆಸ್ ಸೇರೋದೇ ಉತ್ತಮ ಅಂತ ಹೇಳಿ ಹೇಳ್ತಾ ಇದ್ರು. ಆದರೆ ಸುಮಲತಾ ಮತ್ತು DK ಶಿವಕುಮಾರ್ ನಡುವಿನ ವೈಮನಸ್ಸು ಅದಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಸೊ ಸುಮಲತಾ ಅವರಿಗೆ ಕಾಂಗ್ರೆಸ್ನ ಬಾಗಿಲು ಬಂದಾಯ್ತು. ಹೀಗಾಗಿ ಸುಮಲತಾ ಅನಿವಾರ್ಯವಾಗಿ ಬಿಜೆಪಿಯ ತೆಕ್ಕೆಗೆ ಜಾರಿದ್ರು. ಅಲ್ಲಿ ಅವರು ಬಿಜೆಪಿ ಪಕ್ಷವನ್ನು ಸೇರಲಿಲ್ಲ. ಯಾಕೆಂತಂದ್ರೆ ಪಕ್ಷೇತರ ಸಂಸದರಾಗಿರುವವರು ಯಾವುದಾದರೂ ಒಂದು ಪಕ್ಷವನ್ನು ಸೇರಬಹುದು. ಒಂದು ವೇಳೆ 6 ತಿಂಗಳ ನಂತರ ಆ ಸಂಸದ ಬೇರೊಂದು ಪಕ್ಷವನ್ನು ಸೇರಿದ್ದೇ ಆದರೆ ಅವರು ಸಂಸದ ಸ್ಥಾನದಿಂದ ಅನರ್ಹರಾಗ್ತಾರೆ. ಹೀಗಾಗಿ ಸುಮಲತಾ ಇಲ್ಲಿ ಬಿಜೆಪಿ ಪಕ್ಷವನ್ನು ಸೇರದೆ ಅವರಿಗೆ ಬೆಂಬಲವಾಗಿ ನಿಂತರು. ಈ ಮೂಲಕ ತಮ್ಮ ಮುಂದಿನ ರಾಜಕೀಯ ಜೀವನವನ್ನು ಕಟ್ಟಿಕೊಳ್ಳುವತ್ತ ಸುಮಲತಾ ಯೋಚಿಸಿದರು. ಹೀಗೆ ಸುಮಲತಾ ಬಿಜೆಪಿಗೆ ಬೆಂಬಲ ಕೊಡ್ತಾ ಇದ್ದ ಹಾಗೆ ಮಂಡ್ಯದ ಬಿಜೆಪಿಯಲ್ಲೂ ಕೂಡ ಹುರುಪು ಹೆಚ್ಚಾಯಿತು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದ ಕಾರಣ ರಾಜ್ಯದ ಸಚಿವರು ಕೂಡ ಚುನಾವಣಾ ಪ್ರಚಾರಕ್ಕಾಗಿ ಮಂಡ್ಯಗೆ ದಾಂಗುಡಿ ಇಟ್ಟರು. ಇದಲ್ಲದೆ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ರನ್ನ ಕರೆಸಿ ಸಭೆಗಳನ್ನು, ರೋಡ್ ಶೋಗಳನ್ನು ಮಾಡಲಾಯಿತು. ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಉದ್ಘಾಟನೆಯ ಸಂದರ್ಭದಲ್ಲಿ ಮೋದಿ ಅವರನ್ನು ಕೂಡ ಮಂಡ್ಯಗೆ ಬರಮಾಡಿಕೊಳ್ಳಲಾಯಿತು. ಅಲ್ಲಿ ಮೋದಿ ಬೃಹತ್ ರೋಡ್ ಶೋವನ್ನು ಕೂಡ ನಡೆಸಿದರು. ಇಷ್ಟಾದ ಮೇಲೆ ಚುನಾವಣೆ ಎದುರಾಯಿತು. ಹೀಗೆ ಚುನಾವಣೆಯಲ್ಲಿ ಬಿಜೆಪಿ ಮಂಡ್ಯ ಲೋಕಸಭಾ ಕ್ಷೇತ್ರದ 8 ಕ್ಷೇತ್ರಗಳಲ್ಲಿ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿತು. ಆ ಅಭ್ಯರ್ಥಿಗಳು ಈ ಬಾರಿ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದ್ರ ಮೇಲೆ ಸುಮಲತಾ ಅವರ ಭವಿಷ್ಯ ಕೂಡ ನಿಂತಿತ್ತು. ಹೀಗಾಗಿ ಸುಮಲತಾ ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ನಡೆಸಿದರು. ಮೊದಲಿಗೆ ಮಳವಳ್ಳಿ ಕ್ಷೇತ್ರದ ಅಭ್ಯರ್ಥಿಗಳ ಬಗ್ಗೆ ನೋಡೋದಾದರೆ 2018 ಚುನಾವಣೆಯಲ್ಲಿ ಬಿಜೆಪಿ ಇಲ್ಲಿ ಬಿ ಸೋಮಶೇಖರ್ ಅವರನ್ನು ಕಣಕ್ಕಿಳಿಸಿತ್ತು.
ಆ ಚುನಾವಣೆಯಲ್ಲಿ ಸೋಮಶೇಖರ್ 10,808 ಮತಗಳನ್ನು ಪಡೆದಿದ್ರು. ಆದರೆ 2023 ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಜಿ ಮುನಿರಾಜು 25,116 ಮತಗಳನ್ನು ಪಡ್ಕೊಂಡ್ರು. ಸೋ ಇಲ್ಲಿ ಮತಗಳಿಕೆಯ ಪ್ರಮಾಣದಲ್ಲಿ ಬಿಜೆಪಿಯ ಅಭ್ಯರ್ಥಿ ಹಿಂದಿನ ಚುನಾವಣೆಗಿಂತಲೂ ಹೆಚ್ಚಿನ ಮತಗಳನ್ನು ಪಡೆದಿದ್ರು. ಇಲ್ಲಿ ಸುಮಲತಾ ಅವರ ವರ್ಚಸ್ಸು ಕೆಲಸ ಮಾಡಿದೆ ಅಂತ ಸುಮಲತಾ ಬೆಂಬಲಿಗರು ಹೇಳ್ತಾ ಇದ್ರೆ ಮುನಿರಾಜು ಬೆಂಬಲಿಗರು ಬೇರೆಯದ್ದೇ ವಾದ ಮಂಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಇದೇ ಜಿ ಮುನಿರಾಜು 2013 ಕೆಜೆಪಿಯಿಂದ ಸ್ಪರ್ಧೆ ಮಾಡಿ 26,367 ಮತಗಳನ್ನು ಪಡ್ಕೊಂಡ್ರು. ಹೀಗಾಗಿ ಇಲ್ಲಿ ಬಂದಿರುವಂತಹ ಮತಗಳು ಸುಮಲತಾ ಅವರಿಂದ ಬಂದಿಲ್ಲ, ಅದು ಮುನಿರಾಜು ಅವರ ವೈಯಕ್ತಿಕ ವರ್ಚಸ್ಸಿನಿಂದ ಬಂದಿರುವಂತಹ ಮತಗಳು ಅನ್ನೋದು ಮುನಿರಾಜು ಬೆಂಬಲಿಗರ ವಾದ. ಇನ್ನು ಮದ್ದೂರು ವಿಧಾನಸಭಾ ಕ್ಷೇತ್ರ, ಇಲ್ಲಿ 2018 ಬಿಜೆಪಿಯಿಂದ ಮದ್ದೂರು ಸತೀಶ್ ಸ್ಪರ್ಧೆ ಮಾಡಿದ್ರು. 2023 ಎಸ್ ಪಿ ಸ್ವಾಮಿ ಅವರನ್ನ ಬಿಜೆಪಿ ಕಣಕ್ಕಿಳಿಸಿತು. ಈ ಕ್ಷೇತ್ರದಲ್ಲಿ ಸುಮಲತಾ ಫ್ಯಾಕ್ಟರ್ ಕೆಲಸ ಮಾಡಿರೋದು ಕಣ್ಣಿಗೆ ಕಟ್ಟದಂತಿದೆ. ಯಾಕೆಂದ್ರೆ 2018 ಇಲ್ಲಿ ಬಿಜೆಪಿ ಅಭ್ಯರ್ಥಿ ಪಡ್ಕೊಂಡಿದ್ದು 4,159 ಮತಗಳು. ಆದರೆ 2023 ಬಿಜೆಪಿಯ ಅಭ್ಯರ್ಥಿ ಎಸ್ ಪಿ ಸ್ವಾಮಿ ಅವರಿಗೆ 28,996 ಮತಗಳು ಸಿಕ್ಕಿವೆ. ಈ ಮದ್ದೂರು ಕ್ಷೇತ್ರದ ವ್ಯಾಪ್ತಿಯಲ್ಲೇ ಅಂಬರೀಷ್ ಅವರ ಹುಟ್ಟೂರು, ದೊಡ್ಡರಸಿನಕೆರೆ ಹಾಗೂ ಇನ್ನಿತರ ಹಳ್ಳಿಗಳು ಕೂಡ ಬರ್ತವೆ ಅನ್ನೋದನ್ನ ನಾವಿಲ್ಲಿ ಮರೆಯೋ ಹಾಗಿಲ್ಲ. ಇನ್ನು ಈ ಬಾರಿ ಸುಮಲತಾ ಟಾರ್ಗೆಟ್ ಮಾಡಿದ್ದ ಮಂಡ್ಯ ಜಿಲ್ಲೆಯ ಶಾಸಕರ ಪೈಕಿ ಮದ್ದೂರು ಕ್ಷೇತ್ರದ ಶಾಸಕ ಡಿ ಸಿ ತಮ್ಮಣ್ಣ ಕೂಡ ಇದ್ರು. ಅವರ ಸೋಲಿಗೆ ಸುಮಲತಾ ಟೊಂಕ ಕಟ್ಟಿದ್ರು. ಇಲ್ಲಿ ಸುಮಲತಾ ತಮ್ಮಣ್ಣ ಅವರನ್ನ ಸೋಲಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ, ಆದರೆ ಬಿಜೆಪಿಯನ್ನ ಗೆಲ್ಲಿಸೋದ್ರಲ್ಲಿ ವಿಫಲರಾಗಿದ್ದಾರೆ. ಇನ್ನು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸರ್ವೋದಯ ಪಕ್ಷದ ಅಭ್ಯರ್ಥಿ ದರ್ಶನ್ ಪುಟ್ಟಣ್ಣಯ್ಯ ಅವರಿಗೆ ಬೆಂಬಲವನ್ನು ಕೊಟ್ಟಿತ್ತು. ಇದೇ ದರ್ಶನ್ ಪುಟ್ಟಣ್ಣಯ್ಯ 2019 ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರ ಬೆಂಬಲಕ್ಕೆ ನಿಂತಿದ್ರು. ಈ ಕಾರಣದಿಂದ ಈ ಕ್ಷೇತ್ರದಲ್ಲಿ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಇದ್ರೂ ಕೂಡ ಚುನಾವಣೆ ಇನ್ನು ಕೆಲವೇ ಕೆಲವು ದಿನಗಳಿರುವಂತಹ ಸಂದರ್ಭದಲ್ಲಿ ಸುಮಲತಾ ಅವರು ತಮ್ಮ ಬೆಂಬಲವನ್ನ ದರ್ಶನ್ ಪುಟ್ಟಣ್ಣಯ್ಯ ಅವರಿಗೆ ಕೊಟ್ಟಿದ್ರು. ಅದಕ್ಕೆ ಕಾರಣವನ್ನು ಕೂಡ ಕೊಟ್ಟಿದ್ದ ಸಂಸದೆ ತಮಗೆ ಪುಟ್ಟರಾಜು ಅವರನ್ನು ಸೋಲಿಸೋದೇ ಮುಖ್ಯ ಅಂತ ಹೇಳಿದ್ರು. ಹಾಗೂ ದರ್ಶನ್ ಪುಟ್ಟಣ್ಣಯ್ಯ ತಮಗೆ ಕೊಟ್ಟಿದ್ದಂತಹ ಬೆಂಬಲದ ಕಾರಣ ನಾನು ಈಗ ಆ ಋಣವನ್ನು ತೀರಿಸ್ತಾ ಇದ್ದೀನಿ ಅಂತ ಹೇಳಿದ್ರು. ಆದರೆ ಇಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಡಾಕ್ಟರ್ ಇಂದ್ರೇಶ್ ತನ್ನ ಸೋಲಿಗೆ ಸುಮಲತಾ ಅವರೇ ಕಾರಣ ಅಂತ ಹೇಳಿಕೊಂಡು ಇವತ್ತಿಗೂ ಓಡಾಡ್ತಾ ಇದ್ದಾರೆ. ಈ ಚುನಾವಣೆಯಲ್ಲಿ ನಾನು ಗೆದ್ದೇ ಗೆಲ್ತಾ ಇದ್ದೆ, ಆದರೆ ಸುಮಲತಾ ಅವರ ಕಾರಣದಿಂದ ನನಗೆ ಬರಬೇಕಾದ ಮತಗಳು ದರ್ಶನ್ ಪುಟ್ಟಣ್ಣಯ್ಯ ಅವರ ಪಾಲಾಗಿವೆ, ಹೀಗಾಗಿ ನನಗೆ ಸೋಲಾಗಿದೆ, ಈ ಸೋಲಿಗೆ ಸುಮಲತಾ ಅವರೇ ನೇರ ಹೊಣೆ ಅನ್ನೋದು ಇಂದ್ರೇಶ್ ಅವರ ವಾದ. ಇನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರ, ಈ ಕ್ಷೇತ್ರ ನಾಮಪತ್ರ ಸಲ್ಲಿಕೆಯ ಕೊನೆಯ ಕ್ಷಣದವರೆಗೂ ಸುದ್ದಿಯಲ್ಲಿತ್ತು. ಯಾಕೆಂದ್ರೆ ಇಲ್ಲಿ ಜೆಡಿಎಸ್ ಇಂದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕಣಕ್ಕಿಳಿತಾರೆ ಅನ್ನೋ ಊಹಾಪೋಹಗಳಿದ್ವು. ಸೋ ಸುಮಲತಾ ಅವರು ಕೂಡ ಈ ಕ್ಷೇತ್ರದಲ್ಲಿ ಒಂದು ನಾಮಪತ್ರವನ್ನ ಕೂಡ ಸಲ್ಲಿಸೋದಕ್ಕೆ ಸಿದ್ಧ ಆಗಿದ್ರು. ಒಂದು ವೇಳೆ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರೆ ಸುಮಲತಾ ಸ್ಪರ್ಧೆಗೆ ಅಲ್ಲಿ ಎಲ್ಲಾ ತಯಾರಿ ಕೂಡ ನಡೆದಿತ್ತು. ಆದರೆ ಕುಮಾರಸ್ವಾಮಿ ಚನ್ನಪಟ್ಟಣ ಕ್ಷೇತ್ರ ಒಂದನೇ ಆಯ್ಕೆ ಮಾಡಿಕೊಂಡ್ರು, ಹೀಗಾಗಿ ಜೆಡಿಎಸ್ ಅಲ್ಲಿ ರಾಮಚಂದ್ರು ಅವರಿಗೆ ಟಿಕೆಟ್ ಅನ್ನು ಕೊಡ್ತು. ಸೋ ಬಿಜೆಪಿಯಿಂದ ಅಶೋಕ್ ಜೈರಾಮ್ ಅವರನ್ನ ಕಣಕ್ಕಿಳಿಸಲಾಯಿತು. ಈ ಅಶೋಕ್ ಜೈರಾಮ್ ಮಂಡ್ಯದ ಜನಪ್ರಿಯ ಶಾಸಕರಲ್ಲಿ ಒಬ್ಬರಾಗಿದ್ದ ಎಸ್ ಡಿ ಜೈರಾಮ್ ಅವರ ಮಗ. ಈ ಚುನಾವಣೆಯಲ್ಲಿ ಅಶೋಕ್ ಜೈರಾಮ್ 30,661 ಮತಗಳನ್ನು ಗಳಿಸಿದ್ರು. ಆದರೆ ಅವರಿಗೆ ಗೆಲುವಿನ ದಡವನ್ನು ಮುಟ್ಟೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಇಲ್ಲಿ 30,000 ಮತಗಳು ಬಿಜೆಪಿಗೆ ಬಿದ್ದಿವೆ ಅನ್ನೋದೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಯಿತು. ಆದರೆ ಮಂಡ್ಯ ಕ್ಷೇತ್ರದಲ್ಲಿ ಬಿಜೆಪಿಗೆ ಕಳೆದ ಹಲವು ಚುನಾವಣೆಗಳಿಂದಲೂ 30,000 ಮತಗಳು ಬೀಳ್ತಲೇ ಇವೆ ಅನ್ನೋದನ್ನು ನಾವಿಲ್ಲಿ ಮರೆಯೋ ಹಾಗಿಲ್ಲ. ಅಲ್ಲದೆ 2018 ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಎನ್ ಶಿವಣ್ಣ ಅವರಿಗೆ 32,064 ಮತಗಳು ಬಿದ್ದಿದ್ವು. ಇದನ್ನು ಗಮನಿಸಿದರೆ ಈ ಬಾರಿ ಮಂಡ್ಯ ಕ್ಷೇತ್ರದಲ್ಲಿ ಸುಮಲತಾ ಅವರ ವರ್ಚಸ್ಸು ಕೆಲಸ ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಶ್ರೀರಂಗಪಟ್ಟಣ, ಇಲ್ಲಿ ಬಿಜೆಪಿಯ ಯಾವುದೇ ತಂತ್ರಗಾರಿಕೆಗಳು ಮ್ಯಾಜಿಕ್ಗಳು ಕೆಲಸ ಮಾಡಿಲ್ಲ. ಯಾಕೆಂದರೆ ಈ ಕ್ಷೇತ್ರದಲ್ಲಿ ಬಿಜೆಪಿ ಹನುಮ ಯಾತ್ರೆ, ಹನುಮ ಮಾಲೆ ಅನ್ನೋ ಕಾರ್ಯಕ್ರಮಗಳನ್ನು ಕೂಡ ಮಾಡಿತ್ತು. ಆದರೆ ಅದ್ಯಾವುದು ಕೂಡ ಇಲ್ಲಿ ಬಿಜೆಪಿ ಪಕ್ಷದ ಕೈಯನ್ನು ಹಿಡಿದಿಲ್ಲ. ಇಲ್ಲಿ ಕೈ ಹಿಡಿದಿರೋದು ಬಿಜೆಪಿ ಪಕ್ಷದ ಅಭ್ಯರ್ಥಿಯ ವರ್ಚಸ್ಸು ಮಾತ್ರ. ಯಾಕೆಂದರೆ ಇಲ್ಲಿ ಬಿಜೆಪಿಯಿಂದ ಕಣಕ್ಕಿಳಿದಿದ್ದು ಎಸ್ ಸಚ್ಚಿದಾನಂದ್. ಈ ಸಚ್ಚಿದಾನಂದ್ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ರು, ಅಂಬರೀಷ್ ಅವರ ಆಪ್ತ ಬಳಗದಲ್ಲಿದ್ದರು, ಅಂಬರೀಷ್ ಅವರ ನಿಧನದ ನಂತರ ಸುಮಲತಾ ಅವರ ಜೊತೆಯಲ್ಲಿದ್ದರು, ಮಂಡ್ಯ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಸುಮಲತಾ ಅವರ ಜೊತೆ ಓಡಾಡಿದರು, ಅದಾದ ನಂತರ ಸುಮಲತಾ ಅವರ ಒಪ್ಪಿಗೆಯನ್ನು ಪಡೆದೇ ಬಿಜೆಪಿಗೆ ಬಂದು ಸೇರಿಕೊಂಡಿದ್ರು. ಇಲ್ಲಿ ಸಚ್ಚಿದಾನಂದ ಅವರಿಗೆ ತಮ್ಮದೇ ಆದ ವರ್ಚಸ್ಸಿತ್ತು ಕ್ಷೇತ್ರದಲ್ಲಿ, ಅದಾಗಲೇ ಒಂದು ಬೇಸನ್ನು ಕೂಡ ಕ್ರಿಯೇಟ್ ಮಾಡಿಕೊಂಡಿದ್ರು. ಹೀಗಾಗಿ ಸಚ್ಚಿದಾನಂದ ಅವರಿಗೆ 42,306 ಮತಗಳು ಲಭ್ಯ ಆದವು.
2018ರಲ್ಲಿ ಇಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಆಗಿದ್ದ ನಂಜುಂಡೇಗೌಡರು 11,326 ಮತಗಳನ್ನು ಮಾತ್ರ ಪಡ್ಕೊಂಡಿದ್ರು. ಸೋ ಈ ಚುನಾವಣೆಯಲ್ಲಿ ಸಚ್ಚಿದಾನಂದ ಅವರ ವರ್ಚಸ್ಸು ಅವರಿಗೆ ಹೆಚ್ಚಿನ ಮತವನ್ನು ತಂದುಕೊಟ್ಟಿದೆ ಅನ್ನೋದನ್ನು ಬಿಟ್ಟರೆ ಬೇರಿನ್ಯಾವ ಫ್ಯಾಕ್ಟರ್ ಕೂಡ ಇಲ್ಲಿ ವರ್ಕ್ ಆಗಿಲ್ಲ. ಇನ್ನು ನಾಗಮಂಗಲ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನ ಸ್ಟ್ರಾಂಗ್ ಬೇಸ್ ಇರುವಂತಹ ಕ್ಷೇತ್ರ. 2019ರ ಚುನಾವಣೆಯಲ್ಲೂ ಕೂಡ ಜೆಡಿಎಸ್ ಗೆ ಲೀಡ್ ತಂದುಕೊಟ್ಟಂತಹ ಏಕೈಕ ಕ್ಷೇತ್ರ ಇದು. ಈ ಬಾರಿ ಬಿಜೆಪಿ ಇಲ್ಲಿ ಸುಧಾ ಶಿವರಾಮೇಗೌಡ ಅವರನ್ನ ಕಣಕ್ಕಿಳಿಸಿತು. ಇಲ್ಲಿ ಸಂಸದೆ ಸುಮಲತಾ ಅಂಬರೀಶ್ ಕೂಡ ಪ್ರಚಾರ ಮಾಡಿದ್ರು. ಈ ಹಿಂದೆ ಇದೇ ಶಿವರಾಮೇಗೌಡರು ಸುಮಲತಾ ಅವರನ್ನ ನಿಂದಿಸಿದ್ರು. ಆದರೆ ಆ ನಿಂದನೆಗೆ ದೆಹಲಿಯಲ್ಲಿ ನನ್ನನ್ನ ಕ್ಷಮೆ ಕೇಳಿದ್ರು ಅನ್ನೋ ಮಾತುಗಳನ್ನು ಕೂಡ ಸುಮಲತಾ ಹೇಳಿದ್ರು. ಈ ಮೂಲಕ ನಾಗಮಂಗಲ ಕ್ಷೇತ್ರದಲ್ಲಿ ಬಿಜೆಪಿಯನ್ನ ಗೆಲ್ಲಿಸುವಂತಹ ತಂತ್ರವನ್ನ ಹೆಣದ್ರು. ಹೇಗೂ ಶಿವರಾಮೇಗೌಡರು ಎರಡು ಬಾರಿ ಈ ಕ್ಷೇತ್ರದ ಶಾಸಕರಾಗಿದ್ದವರು. ಈ ಬಾರಿ ಅವರ ಪತ್ನಿಯನ್ನ ಕಣಕ್ಕಿಳಿಸಲಾಗಿದೆ. ಅವರ ಪತ್ನಿ ಸುಧಾ ಅವರಿಗೆ ಒಳ್ಳೆಯ ಹೆಸರು ಕೂಡ ಇದೆ. ಇದು ಬಿಜೆಪಿಗೆ ಲಾಭವನ್ನು ತಂದುಕೊಡಬಹುದು ಅಂತ ಹೇಳಲಾಗ್ತಾ ಇತ್ತು. ಆದರೆ ಈ ಬಾರಿ ಬಿಜೆಪಿಯ ಅಭ್ಯರ್ಥಿ ಪಡ್ಕೊಂಡಿರೋದು 7,769 ಮತಗಳನ್ನು ಮಾತ್ರ. 2018ರ ಎಲೆಕ್ಷನ್ಗೆ ಹೋಲಿಸ್ಕೊಂಡ್ರೆ ಇವು ಸ್ವಲ್ಪ ಹೆಚ್ಚಿನ ಮತಗಳೇ ಆಗಿವೆ. ಯಾಕೆಂದರೆ ಅಂದಿನ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಪಾರ್ಥಸಾರಥಿಗೌಡ ಕೇವಲ 1,915 ಮತಗಳನ್ನು ಮಾತ್ರ ಪಡ್ಕೊಂಡಿದ್ರು. ಇಲ್ಲಿ ಬಿಜೆಪಿ ಜೆಡಿಎಸ್ನ ಸೋಲಿಗೆ ಕಾರಣ ಆಗಿದೆ ಅನ್ನೋದನ್ನು ಬಿಟ್ಟರೆ ತನ್ನ ಶಕ್ತಿಯನ್ನು ಹೆಚ್ಚು ಮಾಡಿಕೊಂಡಿರೋದು ಕಂಡು ಬರ್ತಾ ಇಲ್ಲ. ಇನ್ನು ಕೆಆರ್ ಪೇಟೆ, ಇಲ್ಲಿ ಹಾಲಿ ಶಾಸಕರಾಗಿದ್ದು ಸಚಿವ ನಾರಾಯಣಗೌಡ. ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿ ಜಯಗಳಿಸಿದ ಮೊಟ್ಟ ಮೊದಲ ಕ್ಷೇತ್ರ ಅನ್ನುವಂತಹ ಹಿರಿಮೆ ಕೂಡ ಈ ಕ್ಷೇತ್ರಕ್ಕಿತ್ತು. ಈ ಬಾರಿ ನಾರಾಯಣಗೌಡರು ಕೂಡ ಬಿಜೆಪಿಯಿಂದ ಕಣಕ್ಕಿಳಿದ್ರೆ ತನಗೆ ಸೋಲು ಕಟ್ಟಿಟ್ಟ ಬುತ್ತಿ ಅನ್ನೋದು ಗೊತ್ತಿದ್ದ ಕಾರಣದಿಂದಲೇ ಕಾಂಗ್ರೆಸ್ ಪಕ್ಷದ ಕದವನ್ನು ಕೂಡ ತಟ್ಟಿದ್ರು. ಆದರೆ ಗೃಹ ಸಚಿವ ಅಮಿತ್ ಶಾ ನಾರಾಯಣಗೌಡ ಅವರನ್ನು ಕರೆಸಿ ಮಾತನಾಡಿದ ನಂತರ ನಾರಾಯಣಗೌಡ ಬಿಜೆಪಿಯಲ್ಲೇ ಉಳ್ಕೊಂಡ್ರು. ಆದರೆ ಆಡಳಿತ ವಿರೋಧಿ ಅಲೆ ಹಾಗೂ ನಾರಾಯಣಗೌಡರ ಕುರಿತಾಗಿ ಕ್ಷೇತ್ರದಲ್ಲಿದ್ದ ಅಸಮಾಧಾನ ಇಲ್ಲಿ ಬಿಜೆಪಿಯ ಗೆಲುವನ್ನು ಕಸಿದುಕೊಂಡಿದ್ದಲ್ಲದೆ ನಾರಾಯಣಗೌಡ ಅವರನ್ನು 3ನೇ ಸ್ಥಾನಕ್ಕೆ ತಳ್ಳಿತ್ತು. ಸೊ ನಾರಾಯಣಗೌಡರು 38,151 ಮತಗಳನ್ನಷ್ಟೇ ಗಳಿಸೋದಕ್ಕೆ ಸಾಧ್ಯ ಆಯಿತು. ಇಲ್ಲಿ ಕೂಡ ಈ ಮತಗಳು ಸುಮಲತಾ ಅವರ ಕಾರಣದಿಂದ ನಾರಾಯಣಗೌಡರ ಕೈ ಹಿಡಿದಿಲ್ಲ. ಬದಲಾಗಿ ನಾರಾಯಣಗೌಡರ ವರ್ಚಸ್ಸು ಅಲ್ಲಿ 38,151 ಮತಗಳನ್ನು ಬಿಜೆಪಿಗೆ ತಂದುಕೊಟ್ಟಿದೆ. ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋ ಮೈಸೂರು ಜಿಲ್ಲೆಯಲ್ಲಿರುವ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಬಗ್ಗೆ ನೋಡೋದಾದ್ರೆ ಇಲ್ಲಿ ಬಿಜೆಪಿಯ ಅಭ್ಯರ್ಥಿಗೆ ಯಾವುದೇ ಮ್ಯಾಜಿಕ್ ವರ್ಕೌಟ್ ಆಗಿಲ್ಲ. 2018ರಲ್ಲಿ ಇಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಶ್ವೇತಾ ಗೋಪಾಲ್ 2,716 ಮತಗಳನ್ನು ಪಡೆದರೆ ಈ ಬಾರಿ ಬಿಜೆಪಿ ಅಭ್ಯರ್ಥಿ ಹೊಸಳ್ಳಿ ವೆಂಕಟೇಶ್ ಕೇವಲ 2,350 ಮತಗಳನ್ನು ಮಾತ್ರ ಪಡ್ಕೊಂಡಿದ್ದಾರೆ. ಆ ಮೂಲಕ ಕಳೆದ ಬಾರಿಗಿಂತಲೂ ಈ ಬಾರಿ ಬಿಜೆಪಿಗೆ ಬಿದ್ದಿರುವಂತಹ ಮತಗಳ ಸಂಖ್ಯೆ ಕಡಿಮೆ ಆಗಿದೆ. ಸೊ ಇಡೀ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡುವ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಮಲತಾ ಅವರ ವರ್ಚಸ್ಸು ಎಲ್ಲಿ ಕೆಲಸ ಮಾಡಿದೆ ಅನ್ನೋದನ್ನು ನೋಡೋದಾದರೆ ನಮಗೆ ಕಾಣೋದು ಮದ್ದೂರು ಮಾತ್ರ. ಅದನ್ನು ಬಿಟ್ಟರೆ ಬೇರೆ ಯಾವುದೇ ಕ್ಷೇತ್ರದಲ್ಲೂ ಕೂಡ ಸುಮಲತಾ ಅವರ ವರ್ಚಸ್ಸು ಹೆಚ್ಚಾಗಿ ಕೆಲಸ ಮಾಡಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇನ್ನು ಈ ಬಾರಿ ಬಿಜೆಪಿ ಒಟ್ಟು 8 ಕ್ಷೇತ್ರಗಳಿಂದ 181,819 ಮತಗಳನ್ನು ಪಡ್ಕೊಂಡಿದೆ ಅಂತ ಸುಮಲತಾ ಅವರು ಹೇಳ್ತಾ ಇದ್ದಾರೆ. ಹಾಗೆ 2018ರಲ್ಲಿ ಬಿಜೆಪಿ 72,807 ಮತಗಳನ್ನು ಪಡ್ಕೊಂಡಿತ್ತು. ಸೊ ಇದು ನಮ್ಮ ಗೆಲುವು, ನಾವು ಪಕ್ಷವನ್ನು ನಿಧಾನವಾಗಿ ಕಟ್ತಾ ಇದ್ದೀವಿ ಅನ್ನೋ ಮಾತುಗಳನ್ನು ಸುಮಲತಾ ಅಂಬರೀಶ್ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಅಭ್ಯರ್ಥಿಗಳ ವೈಯಕ್ತಿಕ ವರ್ಚಸ್ಸಿನ ಮೂಲಕ ಒಂದಷ್ಟು ಮತಗಳು ಹೆಚ್ಚಿಗೆ ಬಿದ್ದಿವೆ ಅನ್ನೋದನ್ನು ಸುಮಲತಾ ಅವರು ಮರಿತಾ ಇದ್ದಾರೆ. ಇನ್ನು 2018ರ ಲೋಕಸಭಾ ಚುನಾವಣೆಯ ಬೈ ಎಲೆಕ್ಷನ್ಗೆ ಹೋಲಿಸ್ಕೊಂಡ್ರೆ ಈ ಬಾರಿ ಬಿಜೆಪಿ ಪಡೆದುಕೊಂಡಿರುವ ಮತ ತುಂಬಾನೇ ಕಡಿಮೆ ಆಗಿದೆ. ಸೊ ಇದು ಬಿಜೆಪಿಗೆ ಆದ ಹಿನ್ನಡೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಇನ್ನು ಸುಮಲತಾ ಅವರ ರಾಜಕೀಯ ಭವಿಷ್ಯ. ಸ್ನೇಹಿತರೆ, ಕಳೆದ ಬಾರಿ ಸುಮಲತಾ ಅವರಿಗೆ ಬಿದ್ದಿದ್ದ 700,000 ಅಧಿಕ ಮತಗಳಲ್ಲಿ ಸುಮಲತಾ ಅಂಬರೀಷ್ ಅವರ ಕಾರಣದಿಂದ ಬಿದ್ದ ಮತಗಳು 25%-ರಷ್ಟಿರಬಹುದು. ಆದರೆ ಇನ್ನುಳಿದ ಮತಗಳನ್ನು ಗಳಿಸಿಕೊಳ್ಳೋದಕ್ಕೆ ಸುಮಲತಾ ಅವರಿಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದ ನಾಯಕರು ಸಹಾಯ ಮಾಡಿದರು. ಇನ್ನು ಈಗಾಗಲೇ ಸುಮಲತಾ ಅವರು ಬಿಜೆಪಿ ಪಕ್ಷವನ್ನು ಬೆಂಬಲಿಸಿರೋ ಕಾರಣ ಸುಮಲತಾ ಅವರ ಜೊತೆಯಲ್ಲಿದ್ದಂತಹ ಕಾಂಗ್ರೆಸ್ ಪಕ್ಷದ ನಾಯಕರು ಅವರಿಂದ ದೂರ ಆಗಿದ್ದಾರೆ. ಸೊ ಸುಮಲತಾ ಅವರು ಬಿಜೆಪಿ ಪಕ್ಷದ ನಾಯಕಿಯಾಗಿ ಗುರುತಿಸಿಕೊಂಡಿದ್ದಾರೆ. ಅವರಿಗೆ ಈ ಹಿಂದೆ ಸಿಕ್ಕಷ್ಟು ಕಾಂಗ್ರೆಸ್ನ ಬೆಂಬಲ
ಬಲ ಮುಂದಿನ ಚುನಾವಣೆಗಳಲ್ಲಿ ಸಿಗೋದಿಲ್ಲ. ಇನ್ನು ಕಾಂಗ್ರೆಸ್ ಈ ಬಾರಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನೋ ಹುಮ್ಮಸ್ಸಲ್ಲಿದೆ. ಹೀಗಾಗಿ ಅವರು ಕೂಡ ಮಂಡ್ಯದಲ್ಲಿ ಅಭ್ಯರ್ಥಿಯನ್ನು ಹಾಕ್ತಾರೆ. ಇನ್ನು ಜೆಡಿಎಸ್ಗೆ ತನ್ನದೇ ಆದ ವೋಟ್ ಬ್ಯಾಂಕ್ ಇದೆ. ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಡುವಿನ ನೇರ ಹಣಾಹಣಿಯಲ್ಲಿ ಸುಮಲತಾ ಅವರು ಹೇಗೆ ಈಜಿ ದಡ ಸೇರ್ತಾರೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಮಂಡ್ಯದಲ್ಲಿ ಮತ್ತೊಂದು ಮಾತು ಕೂಡ ಹರಿದಾಡ್ತಾ ಇದೆ. ಸುಮಲತಾ ಅವರು ಮುಂದಿನ ಬಾರಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡೋದಿಲ್ಲ. ಅವರು ಬೆಂಗಳೂರಿನ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಅದಕ್ಕೆ ಕಾರಣ ಸುಮಲತಾ ಅವರು ಬಿಜೆಪಿಯಿಂದ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿದ್ದೇ ಆದ್ರೆ ಸೋಲ್ತಾರೆ ಅನ್ನುವ ಮುಂದಾಲೋಚನೆ ಕೂಡ ಇರಬಹುದು. ಅದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಚುನಾವಣೆ ಘೋಷಣೆ ಆದ ನಂತರವಷ್ಟೇ ಗೊತ್ತಾಗೋದು. 2023 ವಿಧಾನಸಭಾ ಚುನಾವಣೆ ಮುಂದಿನ ಲೋಕಸಭಾ ಚುನಾವಣೆಗೆ ತಮಗೆ ಸಹಾಯ ಆಗಬಹುದು ಅನ್ನೋ ನಿಟ್ಟಿನಲ್ಲಿದ್ದ ಸುಮಲತಾ ಅವರಿಗೆ ಈ ಫಲಿತಾಂಶ ಶಾಕ್ ಕೊಟ್ಟಿರೋದು ಸುಳ್ಳೇನಲ್ಲ. ಇದು ಗೆಳೆಯರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಮಲತಾ ಅವರ ವರ್ಚಸ್ಸು ಕಡಿಮೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.